ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನ ದೇವರ ಕರುಣೆಯ ದಿನ ಹೊಸ ದಿನ ದೇವರ ಅನುಗ್ರಹ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂತ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೋರೋಣ ಇಂದಿನ ಸಂದೇಶ ಕೀರ್ತನೆಗಳಿಂದ ಕೀರ್ತನೆ 33 ವಚನ 13 ವೀಕ್ಷಿಸುತ್ತಿಹನು ಪ್ರಭು ಸಮಸ್ತವನ್ನು ಪರದಿಂದ ಲಕ್ಷಿಸುತ್ತಿಹನು ಮನುಜರನ್ನು ಸಿಂಹಾಸನದಿಂದ ಪ್ರಭುವಿನ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ನಮ್ಮನ್ನು ಪರದಿಂದ ಅರ್ಥಾ ಸ್ವರ್ಗದಿಂದ ನೋಡುತ್ತಾ ಇದ್ದಾರೆ ಎಂಬ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ಅವರು ತಮ್ಮ ಸಿಂಹಾಸನದಿಂದಲೇ ನಮ್ಮನ್ನು ಗಮನಿಸುತ್ತಾ ಇದ್ದಾರೆ ಅವರ ಕಣ್ಣಿನಿಂದ ಯಾರಿಗೂ ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂಬ ಸ್ಪಷ್ಟ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ಕೀರ್ತನೆ 11:4 ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ ಸ್ಥಾಪಿಸಿಯನು ಸಿಂಹಾಸನವನ್ನು ಪರದಲ್ಲಿ ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ ಪರೀಕ್ಷಿಸುತ್ತಿಹನು ಅವರನ್ನು ಸೂಕ್ಷ್ಮ ರೀತಿಯಲ್ಲಿ ದೇವರು ಹೇಗೆ ನೋಡ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನಾವು ಕೇಳ್ತೇವೆ ಕೀರ್ತನ 53:2 ಮಾನವರನ್ನು ದೇವ ಸ್ವರ್ಗದಿಂದ ಸಮೀಕ್ಷಿಸುತ್ತಿಹನು ತನ್ನನ್ನು ಅರಸುವ ಸನ್ಮತಿಗಳಾರೆಂದು ವೀಕ್ಷಿಸುತ್ತಿಹನು ದೇವರು ಸರ್ವರನ್ನ ಗಮನಿಸ್ತಾ ಇದ್ದಾರೆ ದೇವರ ಕಣ್ಣನ್ನು ತಪ್ಪಿಸಿಕೊಳ್ಳಲು ನಮ್ಮಿಂದ ಅಸಾಧ್ಯ ಜ್ಞಾನೋಕ್ತಿ 15:3 ಸರ್ವೇಶ್ವರನ ದೃಷ್ಟಿ ಸರ್ವವ್ಯಾಪ್ತ ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ಆತನ ನೋಟ ನಾವು ಪ್ರಭುವಿನಿಂದ ಬಚ್ಚಿಟ್ಟುಕೊಳ್ಳಲು ಸಾಧ್ಯವೇ ಯಾವುದೂ ಸಾಧ್ಯವಿಲ್ಲ ರಟ್ಟಾಗದ ಗುಟ್ಟಿಲ್ಲ ಪ್ರಭುವಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ನಮ್ಮಿಂದ ಅಸಾಧ್ಯ ಆದುದರಿಂದ ಪ್ರಭು ಮೆಚ್ಚುವ ಜೀವನ ಪ್ರತಿದಿನ ಪ್ರತಿ ಕ್ಷಣ ನೀನು ಜೀವಿಸು ಪ್ರಭು ನಿನ್ನ ನೋಡ್ತಾ ಇದ್ದಾರೆ ಪ್ರಭುವಿನ ಕಣ್ಣಿನಿಂದ ನೀನು ತಪ್ಪಿಸಿಕೊಂಡು ಓಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಎಲ್ಲಿದ್ದರೂ ಪ್ರಭು ನಿನ್ನ ಗಮನಿಸ್ತಾ ಇದ್ದಾರೆ ಎಚ್ಚರಿಕೆ ಎಂಬ ಕರೆಗಂಟೆಯ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ಇಂದು ಧರ್ಮಸಭೆ ಸಂತ ಕಲಿಸ್ತುಸ್ ಇವರ ಹಬ್ಬವನ್ನು ಆಚರಿಸ್ತಾ ಇದೆ 2ನೇ ಶತಮಾನದಲ್ಲಿ ಗುಲಾಮಗಿರಿಯಲ್ಲಿ ಒಂದು ಮನೆಯಲ್ಲಿ ಗೃಹ ಬಂಧನದಲ್ಲಿ ಇದ್ದವರು ಇವರು ತನ್ನ ಯಜಮಾನನ ಹಣ ಕಳುವು ಮಾಡಿದ್ದಾರೆಂಬ ಅಪರಾಧದಿಂದ ಅವರನ್ನು ಬಂಧಿಸಿಡಲಾಗಿತ್ತು ಕ್ರಿಸ್ತರನ್ನು ಅವರು ಸ್ವೀಕರಿಸ್ತಾರೆ ಕ್ರಿಸ್ತಂಬರರಾದರು ಒಬ್ಬ ಸೇವಾದರ್ಶಿಯಾದರು ತದನಂತರ ಪೋಪ್ ಜಗದ್ಗುರುಗಳಾದರು ಪಾಪಿಗಳನ್ನು ಪ್ರೀತಿಸಲು ದಯೆ ತೋರಲು ಕರೆಯನ್ನ ಇತರರಿಗೆ ಕೊಟ್ಟರು ಅವರು ಆ ದಯೆಯನ್ನ ಇತರರಿಗೆ ತೋರಿಸಿದರು ರೋಮ್ ನಗರದಲ್ಲಿ ನಡೆದಂತ ಹತ್ಯಾಕಾಂಡದಲ್ಲಿ ಇವರು ಅಮರರಾದರು ದೇವರು ಇವರ ಒಳ್ಳೆಯತನವನ್ನ ನೋಡಿದರು ದೇವರು ಇವರನ್ನ ಕರೆದುಕೊಂಡರು ಎಂದು ಅವರ ಬಗ್ಗೆ ಹೇಳಲಾಗ್ತಾ ಇದೆ ಒಳ್ಳೆಯತನವನ್ನ ದೇವರು ನೋಡ್ತಾರೆ ನಾನು ಒಳ್ಳೆಯತನದಲ್ಲಿ ಇದ್ದೀನಿ ಯಾರಿಗೂ ಕಾಣಿಸ್ತಾ ಇಲ್ಲ ಯಾರಿಗೂ ಕಣ್ಣಿಲ್ವೆ ಎಂದು ಗೋಗರಿಯುತ್ತಿರುವಂತಹ ಮನುಷ್ಯರಿಗೆ ದೇವರು ನೀಡುವಂತ ಸ್ಪಷ್ಟ ಸಂದೇಶ ನಿನ್ನ ಒಳ್ಳೆಯತನವನ್ನು ನಿನ್ನ ಕೆಟ್ಟತನವನ್ನು ನಾನು ನೋಡುತ್ತಾ ಇದ್ದೇನೆ ನೀನು ಒಳ್ಳೆಯತನದಲ್ಲಿ ಜೀವಿಸಲು ಪ್ರಯತ್ನಿಸು ನೀನು ಅಮರತ್ವದ ಭಾಗ್ಯ ಪಡೆಯುವೆ ಈ ಒಂದು ವರದಾನಕ್ಕಾಗಿ ಒಳ್ಳೆಯತನದಲ್ಲಿ ಜೀವಿಸುವ ಸೌಭಾಗ್ಯಕ್ಕಾಗಿ ಕೇಳೋಣ ತಂದೆಯಾದ ದೇವರ ಈಗ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ಕೃಪೆ ತೋರಿರಿ ಪಾವನಗೊಳಿಸಿರಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗಲು ಮೆಚ್ಚುಗೆ ಆಗುವ ಜೀವನವನ್ನು ಜೀವಿಸುತ್ತಾ ಒಳ್ಳೆಯತನದಲ್ಲಿ ಜೀವಿಸುತ್ತಾ ಒಳ್ಳೆಯತನವನ್ನು ಇತರರಿಗೆ ತೋರಿಸಲು ಬೇಕಾದ ವರದಾನ ಕರುಣೆ ಅನುಗ್ರಹ ಆಶೀರ್ವಾದಗಳನ್ನು ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತ ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.